ಮಾಣಿಕ್ಯ ಥರ ಒಂದು ಪ್ರೊಡಕ್ಷನ್ ನನ್ನ ಲೈಫಲ್ಲಿ ನೋಡಿಲ್ಲ. ತುಂಬ ಅದ್ಭುತವಾದ ಪ್ರೊಡಕ್ಷನ್ನು. ಅಂದರೆ ನಾಳೆ ಶೂಟಿಂಗ್ ಇದ್ದರೆ ನಾವು ಇವತ್ತು ಬೆಳಿಗ್ಗೆ ಅಲ್ಲಿರಬೇಕು. ಆಮೇಲೆ ಊಟ ತಿಂಡಿ ರೂಮು ಯಾವುದಕ್ಕೂ ಕೊರತೆ ಇಲ್ಲ. ಮನುಷ್ಯನಿಗೆ ಕೆಲವು ಜನಕ್ಕೆ ಬೇಕಾಗಿರೋದು ಹೇಳಿ, ಊಟ ತಿಂಡಿ. ಆಮೇಲೆ ಅವರು ನಿರ್ದೇಶನ ಮಾಡುವ ಶೈಲಿ, ರವಿಚಂದ್ರನ್ ಹತ್ರ ನಿರ್ದೇಶನ ಅವರಿಗೆ ಹೇಳ್ಕೊಟ್ಟಿದ್ದಾರೆ ಅಂದ್ಬಿಟ್ರೆ ಅರ್ಥ ಮಾಡ್ಕೊಂಡು. ಅದು ಮಳೆ ಬರುವ ಸೀನ್ ಇತ್ತು, ರೈನ್ ಎಫೆಕ್ಟ್ ಸೀನು. ಅದೇ ಬೈದ್ಬಿಟ್ಟು ಒಬ್ಬ ರೈನ್ ಎಫೆಕ್ಟ್ ಬರುತ್ತೆ, ಅದು ಬರುತ್ತೆ. ನಾನೊಂದು ಆಂಬ್ರಲಾಗಿ ಹೇಳ್ಕೊಂಡಿರ್ಬೇಕು. ಎಷ್ಟೊತ್ತಂತ ಹಿಡಿತೀರ ಸರ್? ರವಿ ಮಾಮು ಬೇರೆ, ಅವರಿಗೆ ಬೇರೆ ಸಿಟ್ಟು ಬೇರೆ ಬರ್ತಾ ಇದೆ ಈ ಮಳೆಯಲ್ಲಿ ಎಷ್ಟೊತ್ತು ನಿಂತ್ಕೊಳ್ಬೇಕಂತ. ಆಮೇಲೆ ನನಗೆ ಬೈಯೋರು, ಕೊಡಿ ಈಗ ಇಟ್ಕೋ ಹಾಗೆ ಇಟ್ಕೋ ಅಂದ್ಬಿಟ್ಟು. ನನಗೆ ಇಲ್ಲಿ ನೋವು ಬರ್ತಾ ಇದೆ, ಕೈಯೆಲ್ಲ ನೋವು ಬರ್ತದೆ. ಎಷ್ಟೊತ್ತು ಇಟ್ಕೊಳ್ಬೋದು ಒಂದು ಕೊಡೆ ಹೀಗೇನೆ? ಅದು ಚಿಕ್ಕದ ದೊಡ್ಡ ಕೊಡೆ ಅದು. ಆಮೇಲೆ ಸುದೀಪ್ ಅವ್ರು ಬಂದುಬಿಟ್ಟು ಇಲ್ಲೊಂದು ಸ್ಟ್ಯಾಂಡ್ ಕೊಟ್ಬಿಡ್ತೀನಿ ಮಗು ನಿಮಗೆ. ನನಗಾಗಿರೋ ನೋವು ಆ ಮನುಷ್ಯನಿಗೆ ಗೊತ್ತಾಗ್ತದೆ. ಆ ಥರ ನಿರ್ದೇಶಕ ಅವರು ತುಂಬ ಒಳ್ಳೆಯ ವ್ಯಕ್ತಿ. ಒಂದು ದಿವಸ ನಾನು ಹೋಗ್ತಾ ಇರ್ತೀನಿ ಮನೆಗೆ, ಯಾವತ್ತಾದರೂ ಹೋದ ಬೆಳಿಗ್ಗೆ ಅವ್ರಿಗೆ ಗೊತ್ತಿಲ್ಲ ನಾನು ಬಂದಿರೋದು. ನಾನು ಹೊರಗಡೆ ಅಲ್ಲಿ ಇದರಲ್ಲಿ ಕೂತಿದ್ದೆ. ಅವರು ಒಬ್ಬರು ಇನ್ನೊಬ್ರು ಇದ್ದರು, ಟಿಫಿನ್ ಮಾಡ್ತಾಯಿದ್ರು. ಯಾರು ಬಂದಿದ್ದಾರೆ ಅಂತ ಕೇಳಿದರು. ಮನಮೋಹನ್ ಅವರು ಇದ್ದಾರೆ ಅಂತ. ಎಷ್ಟೊತ್ತಿಗೆ ಬಂದರು? ಆಗಲೇ ಬಂದಿದ್ದಾರೆ, ಹೇಳೋಕ್ಕಿಲ್ಲ ಬಾಬು ಅಂತ ಅಂದರು. ಕರೆದ್ರು, ಸಾರಿ ಮನಮೋಹನ್ ಗೊತ್ತಾಗಿಲ್ಲ, ಇಲ್ಲೆಲ್ಲ ಪರವಾಗಿಲ್ಲ ಅಂತ. ಅಲ್ಲೇ ಅವನು ಟೇಬಲಲ್ಲಿ ಕೂತ್ಕೊಂಡು ನನಗೂ ಟಿಫಿನ್ ಮಾಡಿಸಿದ್ರು. ಇವ್ರು ಗೊತ್ತಾ ನಿಮಗೆ, ಇವ್ರು ನಮ್ಮ ರಿಲೇಷನ್ ವಿಜಯ್ ಕುಮಾರ್ ಅಂತ, ನಿರ್ದೇಶಕ ವಿಜಯನಾಥ ಅಂತ. ಓ ಸರ್ ಕನ್ನಡದ ಕಂದನ ಅವ್ರ ಜೊತೇಲಿ ಆ್ಯಕ್ಟ್ ಮಾಡಿದ್ದಾನೆ. ಗೊತ್ತಾಗಿಲ್ಲ ಸರ್, ನನಗೆ ತುಂಬ ವರ್ಷ ಆಯ್ತಲ್ಲ, ಮರ್ತುಬಿಟ್ಟೆ, ಪ್ಲೀಸ್ ಸಾರಿ ಅಂತ. ಈಗ ಗೊತ್ತಾ, ಎಲ್ಲ ಮಾಡಿದ್ದೀನಿ ಸರ್, ಕನ್ನಡ ಕಂದ ಇವರೇ ಡೈರೆಕ್ಷನ್ ಮಾಡಿದ್ದು ಅಂತಂದೆ. ಆ ಥರ ತುಂಬ ನನಗೆ ಎರಡು ಮೂರು ಪಿಕ್ಚರ್ ಅವ್ರದ್ದು ಮಿಸ್ ಆಯಿತು. ಮಿಸ್ ಆಯ್ತು, ಅವರಿಂದ ಮಿಸ್ ಆಗಿಲ್ಲ, ನನ್ನಿಂದಲೇ ಮಿಸ್ ಆಯಿತು. ಅಂದರೆ ಮನುಷ್ಯ ಒಂದು ಸೀನನ್ನು ಒಂದು 10 ಸಲ ಯೋಚನೆ ಮಾಡ್ತಾನೆ. ಯಾವ ರೀತಿ ಮಾಡಿದರೆ ಹೇಗಿರುತ್ತೆ, ಇದನ್ನು ಯಾವ ರೀತಿ ಬೆಳಗಿಸ್ಬೇಕು, ಯಾವ ಶೈಲಿಯಲ್ಲಿ ಮಾಡಬೇಕು ಅನ್ನುವ ಒಂದು ವ್ಯಕ್ತಿತ್ವ ಅವ್ರದ್ದು. ನಾವೆಲ್ಲ ಸೀನ್ ಸಿಗ್ತಾ ಅವಾಗ ರೆಡಿ ಅಂತ ಹೋಗ್ಬಿಟ್ಟು ಟಕ್ ಅಂತ ಮಾಡಿಬಿಟ್ಟು ಕಡೆ ಬರ್ತೀವಿ. ಪ್ರೊಡ್ಯೂಸರು ನಮ್ಮ ನೋಡ್ಕೊಂಡು ಕಾಸು ಹಾಕಲ್ಲ. ಸುದೀಪ್ ಇದ್ರೇ 30 ಕೋಟಿ 40 ಕೋಟಿ ಹಾಕ್ತಾರೆ. ಆ 30-40 ಕೋಟಿ ಅದರ ವ್ಯಾಲಿ, ಆ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ ಹೇಳಿ? ಒಬ್ಬ ನಾಯಕನ ಮೇಲೆ ಇರುತ್ತೆ. ಮುಂಚೆ ನಿರ್ದೇಶಕರಿತ್ತು, ಈಗ ಒಂದು 2-3 ಜನ ಇರ್ಬೋದು, ಒಂದು 2 ಜನ ಇರ್ಬೋದು, ಏನೋ ಅಷ್ಟೇ. ಇಂಥದ್ದು ಗ್ಯಾರಂಟಿ ಪಿಕ್ಚರ್ ಚೆನ್ನಾಗಿರುತ್ತೆ ಅಂತ ಗ್ಯಾರಂಟಿ ನಿರ್ದೇಶಕರು. ಇವರು ನೋಡೋ ಪಿಕ್ಚರ್ಗಳು 30-40 ಕೋಟಿ ಆ ಜವಾಬ್ದಾರಿ ಹೀರೋ ಮೇಲೆ ಇರುತ್ತೆ. ಆಗ ಅವ್ರು ಯೋಚನೆ ಮಾಡಲೇಬೇಕು. ಇವತ್ತೇ ಒಂದು ದೊಡ್ಡ ಸೀನ್ ಮುಗಿಸ್ಬಿಟ್ಟು ಮಾಡಿ ನಾಳೆ ರಿಲೀಸ್ ಮಾಡೋಕ್ಕಾಗಲ್ಲ ಪಿಕ್ಚರ್. ಸುತ್ತಬಿಟ್ರೆ ವೇಸ್ಟ್ ಆಗುತ್ತೆ. ಪ್ರತಿಯೊಂದು ಶಾರ್ಟಿಗೂ ವಿಷ್ಣು ಸರ್ ಥರ ಥಿಂಕ್ ಮಾಡುವ ವ್ಯಕ್ತಿಗಳು ಬಹಳ. ಆ ಮಟ್ಟಿಗೆ ಹ್ಯಾಂಡ್ಸ್ ಆಫ್, ರೆಸ್ಪೆಕ್ಟ್ ಆಗಲಿ, ಅವ್ರನ್ನ ಚೆನ್ನಾಗಿ ಯೂಸ್ ಮಾಡೋದಿರಾಗಲಿ. ಆಮೇಲೆ ಅವ್ರಿಗೆ ಕಷ್ಟ ಅಂದ್ಬಿಟ್ಟು ಇವರು ಅವಕಾಶ ಕೊಟ್ಟರು ಅಥವಾ ಪ್ರೊಡ್ಯೂಸರ್ ಅವಕಾಶ ಕೊಟ್ಟರು, ಅದೆಲ್ಲ ಹೇಗೆ ಸಾಧ್ಯ? ಅವ್ರೇನು ಕಷ್ಟ ಇದೆ, ಅವ್ರವ್ರ ಪರ್ಸನಲ್ ಅವರಿಬ್ಬರು ನೋಡ್ಕೊಳ್ತಾರೆ. ಅವಕಾಶ ಕೊಟ್ಬಿಟ್ಟು ಕಷ್ಟನ ಪರಿಹಾರ ಮಾಡಬೇಕಂತೇನಿಲ್ಲ. ಸುದೀಪಿಗೆ ರವಿಚಂದ್ರಿಗೆ ಕಷ್ಟ ಅಂದರೆ ಸುದೀಪ್ ಸರ್ ಹೆಲ್ಪ್ ಮಾಡುವಂಥ ತಾಕತ್ತು ಸುದೀಪಿಗಿದೆ. ಅವಕಾಶ ಕೊಟ್ಬಿಟ್ಟು ಸಹಾಯ ಮಾಡಬೇಕನ್ನುವ ಒಂದು ವ್ಯಕ್ತಿತ್ವ ಸುದೀಪಿನ ಭಾವನೆಯಲ್ಲಿ ಇಲ್ಲ. ಈಗ ಒಂದು ವ್ಯಕ್ತಿಗೆ ಕಷ್ಟ ಅಂದ್ಬಿಟ್ಟು ಕೆಲಸ ಮಾಡೋ ಕಾಸು ಕೊಡ್ತೀನಿ ಅಂದ್ಬಿಟ್ಟರೆ ಏನು ಅರ್ಥ ಆಯಿತು? ಸಹಾಯ ಮಾಡಿದಾರ ಆಯ್ತು? ಅದು ಅವ್ನು ಕೆಲಸ ಮಾಡಿದ್ದಕ್ಕೆ ಅವನಿಗೆ ಸಂಬಳ ಕೊಟ್ಟಿದ್ದಾನೆ. ರವಿಚಂದ್ರು ಇವತ್ತು ಮನಸ್ಸು ಮಾಡಿದರೆ, ನಾನು ಹೇಳಿದ ಅವ್ರ ಮಾವಂದಿನ ನೋಡಿಲ್ಲ ನಾನು, ಮನಸ್ಸು ಮಾಡಿದರೆ 50 ಕೋಟಿ ತರ್ಬೋದು. ಇನ್ನು ದೊಡ್ಡ ವಿಷಯ ಅಲ್ಲ, ಆದರೆ ಅವ್ರ ಸ್ವಾಭಿಮಾನ ಕೇಳಲ್ಲ.